ಎರಡು ಸಾವಿರದ ಇಪ್ಪತ್ತೆರಡರಲ್ಲಾದಂಥ ಯಾವೆಲ್ಲ ಘಟನೆಗಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜನಸಾಮಾನ್ಯರ ಮೇಲೆ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಪ್ರಾಬ್ಲಿ ಕೆಲವು ವಿಚಾರಗಳಿಗೆ ಭಾಳ ಕೈ ನೆನಪುಗಳನ್ನು ನಮಗೆ ಬಿಟ್ಟಿದೆ ನಮಗೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇಂಟ್ರೆಸ್ಟ್ ರೇಟನ್ನು ಮತ್ತೆ 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 ಹೈಕ್ ಮಾಡಿ ನಾಲ್ಕು ಪರ್ಸೆಂಟ್ ರೆಪೋ ರೇಟ್ ಈಗ ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಗಿದೆ ವಿಚ್ ಇಸ್ ಟು ಮ್ಯಾಚ್ ಎರಡೂವರೆ ಲಕ್ಷ ಕಣ್ರಿ ವರ್ಷಕ್ಕೆ ಐವತ್ತು ಲಕ್ಷ ಸಾಲ ತೊಗೊಂಡು ಒಂದು ಕಾಲು ಲಕ್ಷ ಇನ್ನು ಮುಂದೆ ಪ್ರಾಬ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವರು ಖುಷಿ ಪಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಸಾಲ ಮಾಡಿದ್ರೆ ಜಾಸ್ತಿ ಅಲ್ಲಿ ಇಲ್ಲಿ ನ್ಯೂಸ್ ಪೇಪರ್ ಹೆಡ್ಲೈನಿಗೋಸ್ಕರ ಟಿ ವಿ ಹೆಡ್ಲೈನಿಗೋಸ್ಕರ ಇಷ್ಟು ಜನ ಹೈ ಮಾಡ್ತೀವಿ ಎಷ್ಟು ಜನ ಮಾಡ್ತೀವಿ ಯಾವ ಪ್ರಯತ್ನವೂ ಮಾಡ್ತಿಲ್ಲ ಅವ್ರ ಒಂಥರ ಹೀಗಾಗ್ಬಿಡ್ತಾರೆ ಆ ಕಡೆ ಈ ಕಡೆ ನೋಡಲ್ಲ ಬದುಕು ಅಂದರೆ ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋದೆ ಕೆಲಸ ಮಾಡ್ದೆ ಮನೆಗೆ ಬಂದೆ ನಂಗೆ ಸಂಬಳ ಬಂತು ಹೆಂಗೋ ರಿಟೈರ್ ಆಗತ್ತಂದ್ರೆ ಸಂಬಳ ಜೀವನ ಇರುತ್ತೆ ಅಂತ ಆಮೇಲೆ ಹಾಯ್ ಹಲೋ ನಮಸ್ಕಾರ ನಾನು ಶೇಷ ಕೃಷ್ಣ ಭಟ್ ಎರಡು ಸಾವಿರದ ಇಪ್ಪತ್ತೆರಡಂತೂ ಮುಗೀತು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ನಾವೀಗ ಕಾಲಿಡ್ತಾ ಇದ್ದೀವಿ ಕೊರೋನಾದ ನಂತರದಲ್ಲಿ ಅಥವಾ ಪ್ಯಾಂಡಮಿಕ್ ನಂತರದ ಆಫ್ಟರ್ ಎಫೆಕ್ಟ್ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿತ್ತು ಆದರೂ ನಾವು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀವಿ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಎದುರಿಸೋದು ಹೇಗೆ ಅದನ್ನು ನಾವು ಪ್ಲ್ಯಾನ್ ಮಾಡಿದರೆ ಖಂಡಿತವಾಗಲೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಹಳ ಅದ್ಭುತವಾಗಿ ನಾವು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಆದರೆ ಅದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾದಂಥ ಕೆಲವೊಂದು ಬೆಳವಣಿಗೆಗಳು ಘಟನೆಗಳು ಯಾವ ಥರ ಎರಡು ಸಾವಿರದ ಇಪ್ಪತ್ತ ಮೂರರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತನಾಡಲೇಬೇಕು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು ಸಿಇಒ ಆಗಿರುವಂಥ ಸಿ ಎಸ್ ಸುಧೀರ್ ಸರ್ ಇದ್ದಾರೆ ಮಾತಾಡ್ತಾ ಹೋಗೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಹೆಂಗಿತ್ತು ಸರ್ ಓ ನನಗಂತೂ ಬಹಳ ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫ್ರೀಡಮ್ ಆ್ಯಪ್ ಪ್ರಾಬ್ಲಿ ನಾವೇನು ಹಿಂದಿದ್ದು ಅದರ ಹತ್ತು ಪಟ್ಟು ಬೆಳೆದಿದ್ದೀವಿ ಫ್ರೀಡಮ್ ಆ್ಯಪ್ನ ಯೂಸರ್ ಸಂಖ್ಯೆ ಗ್ರೋತ್ ಆಗಿದೆ ಫ್ರೀಡಮ್ ಆ್ಯಪ್ ಅಲ್ಲಿ ನಮ್ಮ ಪೇಯಿಂಗ್ ಕಸ್ಟಮರ್ಸ್ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಡೌನ್ಲೋಡ್ಸ್ ಜಾಸ್ತಿ ಆಗಿದೆ ಕೋರ್ಸ್ಗಳಂತೂ ನಾವು ಇಪ್ಪತ್ತೊಂದರ ಕೊನೆಗೆ ನಾನ್ನೂರು ಕೋರ್ಸ್ ಹತ್ರ ಇದ್ವಿ ಡಬಲ್ಗಿಂತ ಜಾಸ್ತಿ ಮಾಡಿದ್ದೀವಿ ಈಗ ಹತ್ತತ್ರ ಸಾವಿರ ಕೋರ್ಸ್ ದಾಟ್ತಾ ಇದ್ದೀವಿ ಸೊ ಎರಡು ಸಾವಿರದ ಇಪ್ಪತ್ತೆರಡು ನಮಗಂತೂ ಭಾಳ ಒಳ್ಳೆಯ ಇದಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಹೊಸ ಆಫೀಸಿಗೆ ಬಂದ್ವಿ ಮತ್ತು ಈಗ ಹೊಸ ಆಫೀಸ್ ಮೇಲೆ ಹೊಸ ಆಫೀಸ್ ಅಂತ ಹೇಳಿ ಸುಮಾರು ಸಿಕ್ಕಾಪಟ್ಟೆ ಈಗ ನಮ್ಮ ಬೆಂಗಳೂರು ಆಫೀಸಲ್ಲಿ ಸಾವಿರದ ನೂರು ಜನ ವರ್ಕ್ ಮಾಡ್ತಿದ್ದಾರೆ ಇನ್ನೊಂದು ಒಂದು ತಿಂಗಳಷ್ಟು ಹೊತ್ತಿಗೆ ಸುಮಾರು ಸಾವಿರದ ಐನೂರು ಜನ ಆಗ್ತಾರೆ ಆ ಮಟ್ಟಕ್ಕೆ ಬೆಳವಣಿಗೆ ಆಗಿದೆ ವರ್ಕ್ ಫ್ರಮ್ ಹೋಮಲ್ಲಿ ಸುಮಾರು ಮೂರು ಸಾವಿರ ಜನ ಕೆಲಸ ಮಾಡ್ತಿದ್ದಾರೆ ಸೊ ಅಂದರೆ ಎಲ್ಲ ಲೆಕ್ಕದಲ್ಲಿ ಹೇಳಬೇಕು ಅಂದರೂ ಎರಡು ಸಾವಿರದ ಇಪ್ಪತ್ತೆರಡು ಫ್ರೀಡಮ್ ಆ್ಯಪ್ಗೆ ಮತ್ತು ನನಗೂ ಕೂಡ ಭಾಳ ಒಳ್ಳೆಯದಾಗಿದೆ ನನ್ನ ಕುಟುಂಬದ ವಿಚಾರದಲ್ಲಿ ಪರ್ಸ್ನಲ್ಲೂ ಕೂಡ ಭಾಳಷ್ಟು ಕಲ್ತಿದ್ದೀನಿ ಸಿಕ್ಕಾಪಟ್ಟೆ ಬುಕ್ಸ್ಗಳನ್ನ ಓದೋದಕ್ಕಾಯ್ತು ಮತ್ತೆ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡೋಕ್ಕಾಯ್ತು ಇದು ಪ್ರಾಬ್ಲಿ ಫ್ಯಾಮಿಲಿ ಜೊತೆಗೆ ಐದು ಒಳ್ಳೊಳ್ಳೆ ಟ್ರಿಪ್ ಮಾಡೋಕ್ಕಾಯ್ತು ನಾಲ್ಕು ಟ್ರಿಪ್ಸು ನಾಲ್ಕು ಟ್ರಿಪ್ ಮಾಡಿದ್ದೀನಿ ಎಲ್ಲ ಒಳ್ಳೊಳ್ಳೆ ಕಡೆ ಕರ್ಕೊಂಡು ಹೋಗಿದ್ದೆ ಫ್ಯಾಮಿಲಿ ಜೊತೆಗೆ ಒಂದು ಸ್ವಲ್ಪ ಒಳ್ಳೆ ಟೈಮ್ನು ಸ್ಪೆಂಡ್ ಮಾಡೋಕ್ಕಾಯ್ತು ಸೊ ಹಾಗಾಗಿ ಎಲ್ಲ ಲೆಕ್ಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಒಳ್ಳೇದಾಗಿತ್ತು ಮತ್ತೆ ದೇವರು ನಡೆಸಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಬ್ಸೌಟ್ ಯಾಕಂದರೆ ಯಾಕಂದ್ರೆ ನಾವು ಹೇಗಿತ್ತು ಅಂತ ಕೇಳಿದಾಗ ಚೆನ್ನಾಗಿತ್ತು ಅಂತ ಹೇಳಬೇಕಿದ್ರೆ ಎಲ್ಲೂ ಕೂಡ ಇರಬೇಕು ಅಂತ ಆಫೀಸು ಕೆಲಸ ಫ್ಯಾಮಿಲಿ ಫ್ರೆಂಡ್ಸು ಪ್ರಾಬ್ಲಿ ಕೆಲಸ ನಿಮ್ಗೆ ದೇವ್ರು ಬಹಳ ಒಳ್ಳೇದು ಮಾಡ್ತಾರೆ ಅಂತ ನನ್ಗೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ದೇವರು ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂದ್ಕೊಂಡಿದ್ದಾನೆ ಮಾಡಿದ್ದಾನೆ ಅಂದ್ಕೊಂಡಿದ್ದೆಲ್ಲ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ದೇವರು ಕರುಣೆ ಮಾಡಿದಾನೆ ಸೊ ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ಒಂದ್ಸರ್ತಿ ನಾವು ಸಿಂಹಾವಲೋಕನವನ್ನ ಮಾಡ್ಲೇಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನೇನ್ ಆಯ್ತು ಅಂತ ಎಲ್ಲಕ್ಕಿಂತ ಹೆಚ್ಚಾಗಿ ಏನೇನ್ ಆಯ್ತು ಅಂತ ಹೇಳೋದಕ್ಕಿಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾದಂತ ಯಾವೆಲ್ಲ ಘಟನೆಗಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜನಸಾಮಾನ್ಯರ ಮೇಲೆ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇದೆ ಅಂತ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೆರಡು ಪ್ರಾಬ್ಲಿ ಕೆಲವು ವಿಚಾರಗಳಿಗೆ ಬಹಳ ಕಹಿ ನೆನಪುಗಳನ್ನ ನಮಗೆ ಬಿಟ್ಟಿದೆ ಒಂದು ಒಂದು ಆಫ್ಟರ್ ಪ್ಯಾಂಡಮಿಕ್ ಅಂತ ಹೇಳಿದಾಗ ಅದರದ್ದು ಪ್ಯಾಂಡಮಿಕ್ ರಿಕವರಿ ಆಯ್ತು ನಮಗೆ ಪುಣ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಲಾಕ್ ಡೌನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡೆರಡು ಸರಿ ಲಾಕ್ ಡೌನ್ ಆಗಿತ್ತು ಅದನ್ನ ಕಂಪೇರ್ ಮಾಡಿದ್ರೆ ಸ್ಪೈಕ್ ಆಯ್ತು ಅದಾಯ್ತು ಇದಾಯ್ತು ಏನು ಇರಲಿಲ್ಲ ನಮಗೆ ಯಾವುದೇ ಥರದ ಲಾಕ್ಡೌನ್ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ರು ಕೆಲಸ ಮಾಡೋಕ್ಕಾಯ್ತು ಅದಾಯ್ತು ಆದರೆ ನಮ್ಗೆ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋಕೋಸ್ಕರ ಇಂಟ್ರೆಸ್ಟ್ ರೇಟ್ ಅನ್ನ ಮತ್ತೆ ಮತ್ತೆ ಹೈಕ್ ಮಾಡಿ ನಾಲ್ಕು ಪರ್ಸೆಂಟ್ ಇದ್ದ ರೆಪೋ ರೇಟ್ ಈಗ ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆಗಿದೆ ವಿಚ್ ಟು ಅಂದ್ರೆ ಯೋಚನೆ ಮಾಡಿ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಗ್ರೋತ್ ಆಗಿದೆ ನಾಲ್ಕ ಇದ್ದು ಆರು ಕಾಲು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ನಿಮ್ಗೆ ಎಷ್ಟು ತೊಂದರೆ ಕೊಡಬಹುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಲ್ಕು ಪರ್ಸೆಂಟ್ ಇದ್ದಾಗ ಆರು ಪಾಯಿಂಟ್ ಏಳು ಪರ್ಸೆಂಟ್ ಆರು 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 ಪಾಯಿಂಟ್ ಪಾಯಿಂಟ್ ಹೋಮ್ ಲೋನ್ ಸಿಕ್ಕಿದೆ ಓಕೆ ಈಗ ಆರು ಕಾಲ ಆದಾಗ ಇಂಟ್ರೆಸ್ಟ್ ರೇಟು ನಿಮ್ಗೆ ಒಂಬತ್ತಕ್ಕಿಂತ ಕಡಿಮೆ ಇಲ್ಲ ಎಂಟು ಆಯ್ತು ಅಂದ್ರೆ ಪರ್ಸೆಂಟ್ ಒಂದು ಕೋಟಿ ಸಾಲ ತಗೊಂಡವನಿಗೆ ವರ್ಷಕ್ಕೆ ಎರಡೂವರೆ ಲಕ್ಷ ಇಂಟ್ರೆಸ್ಟ್ ಎಕ್ಸ್ಟ್ರಾ ಹೌದು ಎರಡೂವರೆ ಲಕ್ಷ ಕಂಡ್ರಿ ವರ್ಷಕ್ಕೆ ಐವತ್ತು ಲಕ್ಷ ಸಾಲ ತಗೊಂಡವನಿಗೆ ಒಂದು ಕಾಲ್ ಲಕ್ಷ ಎಕ್ಸ್ಟ್ರಾ ಹೌದು ಅಂದ್ರೆ ಒಂದು ಕಾಲ್ ಲಕ್ಷ ಅಂದ್ರೆ ಮಂತ್ಲಿ ಅಲ್ಲ ನೀವು ಮಂತ್ಲಿ ಕಟ್ಟಲ್ಲ ನಿಮ್ಮ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಇ ಎಂ ಐ ಜಾಸ್ತಿ ಮಾಡಕ್ ಹೋಗಲ್ಲ ಅವ್ರು ಬಹಳ ಬುದ್ಧಿವಂತರು ಅವರು ನಿಮ್ಮ ಟೆನ್ಯೂರ್ ಜಾಸ್ತಿ ಮಾಡ್ತಾರೆ ಟೆನ್ಯೂರ್ ಎಷ್ಟು ಜಾಸ್ತಿ ಆಗ್ಬೋದು ಅಂದ್ರೆ ಮೂವತ್ತು ತಿಂಗಳು ಈಗ ನಿಮ್ಗೆ ಸಾಮಾನ್ಯವಾಗಿ ಇನ್ನೂರ ನಲವತ್ತು ತಿಂಗಳು ಹೋಮ್ ಲೋನ್ ತಗೊಳುದು ಇಪ್ಪತ್ತು ವರ್ಷ ಇಪ್ಪತ್ತು ತಿಂಗಳು ಮೂವತ್ತು ತಿಂಗಳು ನಿಮ್ಗೆ ಜಾಸ್ತಿ ಆಗ್ಬಿಡುತ್ತೆ ಇಂಟ್ರೆಸ್ಟ್ ಹಂಗೇನೆ ಜಾಸ್ತಿ ಹೋಗುತ್ತೆ ಹಾಗಾಗಿ ಇದು ಬಹಳ ದೊಡ್ಡ ಪರಿಣಾಮ ಬೀಳಿದೆ ಎರಡು ಸಾವಿರದ ಇಪ್ಪತ್ತೆರಡು ಒಂದು ಕೈನೇ ಬಿಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಗ್ತೀವಿ ಅಂದ್ರೆ ಅಯ್ಯೋ ದೇವ್ರೆ ಇಂಟ್ರೆಸ್ಟ್ ರೇಟ್ ಇಷ್ಟು ಜಾಸ್ತಿ ಆಯ್ತಲ್ಲಪ್ಪ ಅಂತ ಹೇಳಿ ಬಟ್ ಒಂದು ಒಂದೊಂದು ಸಣ್ಣ ಡೌಟ್ ಏನು ಅಂತ ಹೇಳಿದ್ರೆ ಈ ಹಿಂದೆ ನಾವು ರೆಪೋ ರೇಟ್ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ ನೋಡಿದ್ರೆ ರೆಪೋ ರೇಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಆದ್ರೂ ಇಲ್ಲೇ ಕೇಳ್ಬಿಡ್ತೀನಿ ಈ ಕೊರೋನಾ ಪೀಕ್ ಬಂದಂತ ಸಂದರ್ಭದಲ್ಲಿ ರೆಪೋ ರೇಟ್ ಅನ್ನ ಅತಿ ಕಡಿಮೆ ನಾಲ್ಕು ಪರ್ಸೆಂಟ್ ಆಯ್ತು ಬಟ್ ಈಗ ಜಾಸ್ತಿ ಆಗಿರೋದ್ರಿಂದ ಹಿಂದೆ ಸಾಲ ತಗೊಂಡವರಿಗೂ ಕೂಡ ಇದು ಅಪ್ಲೈ ಆಗತ್ತಲ್ಲ ಎಲ್ರಿಗೂ ರೆಪೋ ರೇಟ್ ಯಾರ್ಯಾರು ಇದ್ದಾರೆ ಅಥವಾ ಎಮ್ ಸಿ ಎಲ್ ಎಲ್ರಿಗೂ ಆಟೋಮೆಟಿಕ್ ಎಲ್ಲವೂ ಆಗುತ್ತೆ ಮತ್ತೆ ಒಂದು ವರ್ಗದ ಜನ ಖುಷಿ ಪಡ್ತಾರೆ ಯಾರು ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ರಲ್ಲ ಡಿ ರೇಟ್ ಜಾಸ್ತಿ ಆಯ್ತು ಆದ್ರೆ ಎಫ್ ಡಿ ರೇಟ್ ಈಗ ಒಂದ್ ಯಾರಾದ್ರೂ ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಆಲ್ರೆಡಿ ಸೈನ್ ಮಾಡಿದ್ರೆ ಅವ್ರು ಅದನ್ನ ಕ್ಲೋಸ್ ಮಾಡಿ ಹೊಸದಾಗಿ ರಿನ್ಯೂ ಮಾಡ್ಬೇಕು ಹೊಸ ಅಕೌಂಟ್ ಓಪನ್ ಮಾಡ್ಬೇಕು ಅಲ್ಲಿ ಅಲ್ಲಿ ಜಾಸ್ತಿ ಮಾಡಲ್ಲ ಅಲ್ಲಿ ಮಾಡೋದೇ ಇಲ್ಲ ಸೊ ಬಟ್ ಕ್ಲೋಸ್ ಮಾಡಿ ಮಾಡೋದೇನ್ ಸಮಸ್ಯೆ ಆಗೋದಿಲ್ಲ ಮಾಡ್ಬಿಡ್ಬೋದು ಕ್ವಿಕ್ ಆಗಿ ಮಾಡ್ಬಿಡ್ಬೋದು ಬಟ್ ಪೆನ್ಷನರ್ಸ್ ಗೆ ಬಹಳ ಸಮಸ್ಯೆ ಆಗಿತ್ತು ನಿಮಗೆ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಎಫ್ ಡಿ ಇಂಟ್ರೆಸ್ಟ್ ಸಿಗೋದು ಸಡನ್ ಆಗಿ ಐದು ಐದೂವರೆ ಪರ್ಸೆಂಟ್ ಬಂದ್ಬಿಡ್ತಲ್ಲ ಪೆನ್ಷನರ್ಸ್ ಅಂದರೆ ಯಾರೋ ಒಂದು ಕೋಟಿ ರೂಪಾಯಿ ದುಡ್ಡು ಬ್ಯಾಂಕಲ್ಲಿ ಇಟ್ಕೊಂಡು ಪ್ರತಿ ತಿಂಗಳ ಅಲ್ಲಿ ಬ್ಯಾಂಕಿಗೆ ಹೋಗಿಬಿಟ್ಟು ಒಂದು ಎಪ್ಪತ್ತು ಸಾವಿರ ಎಪ್ಪ ಅರವತ್ತು ಅಮೌಂಟ್ ಎಪ್ಪತ್ತೆಂಬತ್ತು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಸಿಗ್ತಿತ್ತು ತಗೊಂಬಂದುಬಿಟ್ಟು ಇಡೀ ಮಂತ್ ಪೂರ್ತಿ ಆರಾಮಲ್ಲಿ ಇರ್ತಿದ್ರು ವಯಸ್ಸಾದವರಿಗೆ ಇವತ್ತು ಭಾಳ ದೊಡ್ಡ ಸಮಸ್ಯೆ ಆಗಿರ್ತಾರೆ ಇನ್ನು ಮುಂದೆ ಪ್ರಾಬ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವ್ರು ಖುಷಿ ಪಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಸಾಲ ಮಾಡಿದವರೇ ಜಾಸ್ತಿ ಅಲ್ಲ ಇದು ಹೋಮ್ ಲೋನ್ ಮಾತ್ರ ಎಲ್ಲ ಲೋನ್ ಪರ್ಸನಲ್ ಲೋನ್ ಇಂದ ಹಿಡಿದು ನಿಮಗೆ ಲೋನ್ ಅಗೇನ್ಸ್ ಪ್ರಾಪರ್ಟಿ ಕಾರ್ ಲೋನ್ ಎಲ್ಲ ಲೋನಿಗೂ ಅಪ್ಲಿಕೇಬಲ್ ಸೂಪರ್ ಇದು ಒಂದಾಯ್ತು ಮೈನ್ ಆಗಿ ಎರಡನೇದು ನೋಡೋದಿದ್ರೆ ಈಗ ಹಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ವೇರಿಯೇಷನ್ ಅಬ್ಸುಲು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೀವು ನೋಡಿದ್ರೆ ಇದೊಂಥರ ರೋಲರ್ ಕೋಸ್ಟರ್ ಜರ್ನಿ ಓಕೆ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ನೋಡಿದ್ರೆ ಅರವತ್ತೊಂದು ಅರವತ್ತೆರಡು ಸಾವಿರ ಇತ್ತು ಬಿತ್ತು ಮತ್ತೆ ಮೇಲೆತ್ತು ಬಿತ್ತು ಮತ್ತೆ ಮೇಲೆ ಈಗ ಮತ್ತೆ ಅಷ್ಟಕ್ಕೆ ಬಂದಿದೆ ಅರವತ್ತೊಂದು ಸಾವಿರಕ್ಕೆ ಬಂದಿದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೆಟ್ ಗೇನ್ ಏನಪ್ಪಾ ಅಂದ್ರೆ ಸೊನ್ನೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಜಾನ್ವರಿ ಅಂತ ಇಟ್ಕೊಳ್ಳಿ ಡಿಸೆಂಬರ್ ಗೆ ಎಷ್ಟಾಯ್ತು ಒಂದೇ ಲಕ್ಷ ಇದೆ ಮಧ್ಯದಲ್ಲಿ ಒಂದ್ಸರ್ತಿ ಅರವತ್ತು ಸಾವಿರ ಯಾರಾದ್ರೂ ಬುದ್ಧಿವಂತ ಒಳ್ಳೆ ಸ್ಟಾಕ್ಸ್ ಅನ್ನ ಪಿಕ್ ಮಾಡಿ ಇದ್ ಮಾಡಿದ್ರೆ ಅದು ಮಾತ್ರ ಬೆಳೆದಿದೆ ಬಿಟ್ರೆ ಯಾರಾದ್ರೂ ಈ ತರದ ಈಗ ಸೆನ್ಸೆಕ್ಸ್ ಪೋರ್ಟ್ಫೋಲಿಯೋ ಹಾಕಿದ್ರೆ ಒಂದು ರೂಪಾಯಿಗೆ ಹೋಗೇನಿಲ್ಲ ಒಂದು ಲಕ್ಷ ಆಗ್ತವನ ಈಗ ಒಂದೇ ಲಕ್ಷ ಈಗ ಇನ್ಫ್ಯಾಕ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದರ ರೋಲರ್ ಕೋಸ್ಟ್ ಜರ್ನಿ ಹೋಯ್ತು ಕೆಳಗಡೆ ಬಂತು ಅರವತ್ತೊಂದು ಅರವತ್ತೆರಡು ಕಿಂತ ಜಾಸ್ತಿ ಹೋಗಿಲ್ಲ ಅರವತ್ತೆರಡೆ ಹೈಯೆಸ್ಟ್ ಅವ್ ಸೊ ಹಾಗಾಗಿ ಮೇಲೆ ಹೋಗೇಯಲ್ಲ ಇದು ಕೆಳಗಡೆ ಬಿತ್ತು ಮತ್ತೆ ಮೇಲೆ ಬಂತು ಮತ್ತೆ ಕೆಳಗಡೆ ಬಿತ್ತು ಮತ್ತೆ ಈಗ ಮೇಲೆ ಬಂತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೆಂಗಿರ್ಬೋದು ಅಂತ ನಾನು ಕೇಳ್ಬೋದು ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ ತಕ್ಷಣ ಸ್ಟಾಕ್ ಮಾರ್ಕೆಟಿಗೆ ಹೊಡ್ತಾ ಯಾಕೆ ಅಂತ ನೀವು ಬಿಸ್ನೆಸ್ ಮಾಡ್ತೀರಾ ನಿಮ್ದೊಂದು ಲಿಸ್ಟೆಡ್ ಕಂಪ್ನಿ ಪ್ರತಿಯೊಂದು ಲಿಸ್ಟೆಡ್ ಕಂಪ್ನಿಗೂ ಸಾಲ ಇದೆ ಅವರ ಲಾಭ ಯಾವಾಗ ಜಾಸ್ತಿ ಆಗತ್ತೆ ಅಂದ್ರೆ ಇಂಟ್ರೆಸ್ಟ್ ಕಡಿಮೆ ಇದ್ದಾಗ ಈಗ ಸಾಲ ಇದೆ ನೀವು ಲಾಭ ಮಾಡ್ತೀರಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯ್ತು ಅಂದ ತಕ್ಷಣ ನಿಮ್ಮ ಬಡ್ಡಿ ಜಾಸ್ತಿ ಆಗತ್ತೆ ಹೋಗುತ್ತೆ ಅವಾಗ ಲಾಭ ಕಡಿಮೆ ಆಗತ್ತೆ ಆಟೋಮ್ಯಾಟಿಕಲಿ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಕಡಿಮೆ ಆಗುತ್ತೆ ಅದಕ್ಕೆ ತಕ್ಕಂತ ಪ್ರೈಸ್ ಕಡಿಮೆ ಆಗತ್ತೆ ಅಲ್ವಾ ಸೊ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ನೋಡೋದಾದ್ರೆ ಸುಮಾರು ಕಂಪನಿಗಳು ಲಿಸ್ಟ್ ಆಗಿದೆ ಅವ್ರಿಗೆ ಐದು ಸಾವಿರ ಕೋಟಿ ಕೋಟಿ ಸಾವಿರ ಕೋಟಿ ಸಾಲ ಇದೆ ಈಗ ಅಡಾನಿ ಸಿಕ್ಕಾಡ ಸಾಲ ಇದೆ ಅಡಾನಿ ಎಂಟರ್ಪ್ರೈಸ ಈಗ ಅವ್ರ ಸ್ಟಾಕಿಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಎರಡು ಕಾಲು ಪರ್ಸೆಂಟು ರೆಪೋ ರೇಟ್ ಮೇಲೆ ಹೋಗಿದೆ ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟದ ಇಂಟ್ರೆಸ್ಟ್ ಬರ್ಡನ್ ಆಗುತ್ತೆ ಅವ್ರಿಗೆ ಅಂತ ಸೊ ರೆಪೋ ರೇಟ್ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ದೊಡ್ಡ ಎಫೆಕ್ಟ್ ಬೀಳುತ್ತೆ ನೀವು ನೋಡಿಲ್ವಾ ಫೆಡ್ ರೇಟ್ ಅಂತ ಈಗ ಯು ಎಸ್ ಎಲ್ ಏನು ಕಂಟ್ರೋಲ್ ಮಾಡ್ತಾರಲ್ಲ ರೇಟ್ ಕಡಿಮೆ ಆಯಿತು ತಕ್ಷಣ ಆಟೋಮ್ಯಾಟಿಕ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅದು ಮೇಲೋಯ್ತು ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಖುಷಿಯತ್ತೆ ರಿವರ್ಸ್ ಕಂಪ್ಲೀಟ್ ಆಗಿ ನಿಮಗೆ ಅದೊಂದು ರಿಲೇಷನ್ಶಿಪ್ ಇದೆ ಅದಕ್ಕೆ ಸೊ ಇಂಟ್ರೆಸ್ಟ್ ರೇಟ್ ಮೇಲೆ ಹೋಗೋದ್ರಿಂದ ಸ್ಟಾಕ್ ಮಾರ್ಕೆಟ್ಗೆ ಬಹಳ ದೊಡ್ಡ ಹೊಡೆತ ಆಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಕಂಟಿನ್ಯೂ ಆಗುತ್ತೆ ಒಂದು ವೇಳೆ ಈಗ ಇಂಟ್ರೆಸ್ಟ್ ರೇಟ್ ಈಗ ಈ ಕೋವಿಡ್ ಟೈಮಲ್ಲೆಲ್ಲ ಸರ್ಕಾರನು ಬಹಳಷ್ಟು ಸ್ಕೀಮ್ಸ್ಗಳನ್ನ ಅನೌನ್ಸ್ ಅದರ ಅದರಡಿಯಲ್ಲಿ ಎಲ್ಲರೂ ಕೂಡ ಅಗ್ಗದ ಸಾಲ ಸಿಕ್ತು ಅಂತ ಹೇಳಿ ತಗೊಂಡು ತಗೊಂಡಿದ್ದಾರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ಹಾಗಾಗಿ ಲಿಕ್ವಿಡಿಟಿ ಸಮಸ್ಯೆ ಆಗಿಲ್ಲ ನಮಗೆ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಬೆಳೀತು ಈಗ ಮತ್ತೆ ಸ್ಟಾಕ್ ಇಂಟ್ರೆಸ್ಟ್ ರೇಟ್ ಮೇಲೆ ಹೋಯ್ತಾ ಯಾರೂ ಊಹೆ ಮಾಡಿರಲಿಲ್ಲ ಕಣ್ರಿ ನಾಲ್ಕು ಪರ್ಸೆಂಟಿಂದ ರೆಪೋ ರೇಟು ಆರು ಕಾಲಿಗೆ ಹೋಗುತ್ತೆ ಈ ವರ್ಷ ಅಂತ ಯಾರು ಊಹೆ ಕೂಡ ಮಾಡಿರಲಿಲ್ಲ ಐದಾರು ಟೈಮ್ ಸಡನ್ ಆಗಿ ಇನ್ಫ್ಲೇಷನ್ ಜಾಸ್ತಿ ಆಯಿತು ಸ್ಟಾಕ್ ಮಾರ್ಕೆಟು ರೈಸ್ ಆಗಿತ್ತು ಹಾಗಾಗಿ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡಿದ್ದ ಪರಿಣಾಮ ಏನಾಯ್ತು ಈಗ ಎಲ್ಲ ಕಂಪ್ನಿಗಳಿಗೂ ಕೂಡ ಬಡ್ಡಿಯ ಬರ್ಡನ್ ಇಂಟ್ರೆಸ್ಟ್ ಬರ್ಡನ್ ಜಾಸ್ತಿ ಆಯ್ತು ಅದು ಅವರ ಲಾಭವನ್ನು ಕಡಿಮೆ ಮಾಡುತ್ತೆ ವಿಚ್ ಸ್ಟಾಕ್ ಪ್ರೈಸ್ ವಿಲ್ ಗೋ ಡೌನ್ ಟ್ವೆಂಟಿ ತ್ರೀ ಅಲ್ಲಿ ಡೌನ್ ಇನ್ನು ಸ್ವಲ್ಪ ಕಂಟ್ರೋಲ್ ಆಗೋ ಸಾಧ್ಯತೆ ಬಟ್ ಈಗ ಸಡನ್ ಆಗಿ ಈಗ ಒಂಬತ್ತು ರಾಜ್ಯದಲ್ಲಿ ಎಲೆಕ್ಷನ್ ಇದೆ ಎಲ್ಲಾ ಕಡೆನೂ ಮೋದಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆದ್ರು ಅಂತ ಆಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭೆಯಲ್ಲಿ ಮತ್ತೆ ಮೋದಿ ಬರ್ತಾರೆ ಅನ್ನೋ ಒಂದು ಹೋಪ್ ಬಂತು ಮೋದಿ ಅವರಿಗೆ ಇಂಟರ್ನ್ಯಾಷನಲ್ಲಿ ಒಂದು ಸ್ವಲ್ಪ ಕಮಾಂಡ್ ಇದೆ ಕಮಾಂಡ್ ಇದೆ ಒಂದು ಒಳ್ಳೆ ಒಪಿನಿಯನ್ ಇರೋದ್ರಿಂದ ಸ್ಟೇಬಲ್ ಗೌರ್ಮೆಂಟ್ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಯಾವತ್ತು ನಿಮಗೆ ಸರ್ಕಾರ ಬೀಳುತ್ತೆ ನೀವು ನೋಡಿರ್ತೀರಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಎಲ್ಲ ಕೊಯಲ್ಯೂಷನ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಬಿದ್ದೋಗೋದು ಯಾಕೆ ಅಂದ್ರೆ ಇವ್ರು ಇದು ಸಪೋರ್ಟ್ ವಾಪಸ್ ಇಲ್ಲಿ ಯಾವ್ದೋಮ್ ಎ ಡಿ ಎಂ ಕೆನೋ ಯಾರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಬೀಳೋದು ಇದು ಈ ಎಂಟು ವರ್ಷದ ಮೋದಿ ಗವರ್ಮೆಂಟ್ ಅಲ್ಲಿ ಆಗಿಲ್ಲ ಸ್ಟೇಬಲ್ ಗೌರ್ಮೆಂಟ್ ಯಾವ ಹೂಡಿಕೆದಾರ ಆದ್ರೂ ಕೂಡ ಅವನು ಕೇಳೋದು ಸ್ಟೇಬಲ್ ಗೌರ್ಮೆಂಟ್ ಈಗ ಇನ್ನೇನು ಒಂದೂವರೆ ವರ್ಷನ ಹೌದ್ ಇರೋದು ಟ್ವೆಂಟಿ ಮೇ ಮೇ ಅಂದ್ರೆ ನಮಗೆ ಮಾರ್ಚ್ ಅಂದ ಮೇಲೆ ಎಲೆಕ್ಷನ್ ಅಬ್ಸು ಒಂದೂವರೆ ವರ್ಷ ಇಲ್ಲ ಆಕ್ಚುಲಿ ಹದಿನೈದು ತಿಂಗಳಿದೆ ಅಲ್ವಾ ಹಾಗಾಗಿ ಇನ್ನು ಹದಿನೈದು ತಿಂಗಳಲ್ಲಿ ಮೋದಿ ಅವರಿಗೆ ಒಂದು ವೇಳೆ ಸಪೋರ್ಟ್ ಕಡಿಮೆ ಆಗ್ತಿದೆ ಬಿಜೆಪಿ ಮತ್ತೆ ಬರೋಲ್ಲ ಅಂತ ಕಂಡ್ರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಇಲ್ಲ ಜಿ ಚಿಕ್ಕಪಡೆ ಗ್ರೋತ್ ಆಗ್ತಿದೆ ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನ್ ಆಯ್ತು ಫೋರ್ ಟ್ರಿಲಿಯನ್ ಆಯ್ತು ಅಂತ ಹೇಳಿ ಜಿ ಡಿ ಪಿ ಗ್ರೋತ್ ಆಗ್ತಿದೆ ಎಲ್ಲ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಚೆನ್ನಾಗ್ ಆಗ್ತಿದೆ ಮೋದಿ ಅವರಿಗೆ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೆ ಒಂಬತ್ತು ರಾಜ್ಯದಲ್ಲಿ ಆಗ್ತಿದೆ ಅವರು ಎಲ್ಲೆಲ್ಲಿ ಇದಾರೆ ಆಲ್ರೆಡಿ ಬಿಜೆಪಿ ಅದನ್ನು ಉಳಿಸ್ಕೊಂಡ್ ಬಿಟ್ಟು ಯಾವುದೋ ಒಂದೆರಡು ರಾಜ್ಯ ಹೊಸದಾಗ ಹೊಡೆದ್ರು ಅಂದ್ರೆ ಆಟೋಮ್ಯಾಟಿಕಲಿ ಮೋದಿಗೆ ಸಪೋರ್ಟ್ ಚೆನ್ನಾಗಿದೆ ಅಂತ ಹೇಳಿ ಸ್ಟಾಕ್ ಮಾರ್ಕೆಟ್ ಕೂಡ ಮೇಲೋಗುತ್ತೆ ಇದು ಕೂಡ ಮ್ಯಾಟರ್ ಆಗುತ್ತೆ ಅಬ್ಸರ್ವೇಟ್ಲಿ ಕರೆಕ್ಟ್ ಅಲ್ವಾ ಇದಿಲ್ಲ ಅಂದ್ರೆ ಈಗ ಯೋಚನೆ ಮಾಡಿ ನೋಡಿ ಮೋದಿ ಅವರಿಗೆ ಒಂದ್ ವೇಳೆ ಸಪೋರ್ಟ್ ಕಡಿಮೆ ಆಯ್ತು ಅಂದ ತಕ್ಷಣ ರಾಹುಲ್ ಗಾಂಧಿ ಮತ್ತೆ ಅಥವಾ ಕಾಂಗ್ರೆಸ್ನವರು ಅಥವಾ ಇನ್ಯಾವುದೋ ಕೊಯಲೂಷನ್ ಗೌರ್ಮೆಂಟ್ ಬರುವ ಸಾಧ್ಯತೆ ಕಂಡು ಬಂತು ತಕ್ಷಣ ಸ್ಟಾಕ್ ಮಾರ್ಕೆಟ್ ಮತ್ತೆ ವಿಲವಿಲ್ಲ ಯಾಕಂದ್ರೆ ಪಾಲಿಸಿ ನಿಮಗೆ ಯಾವಾಗ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಯಾವ ದೇಶದಲ್ಲಿ ಅಲ್ಲಿ ನಿಮ್ಗೆ ಇದೆಲ್ಲ ಸಮಸ್ಯೆಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವವರು ಸ್ಟೇಬಲ್ ಗೌರ್ಮೆಂಟ್ ಬರುತ್ತಾ ಇಲ್ವಾ ಅಂತ ಹೇಳೋದು ಕೂಡ ಯೋಚನೆ ಇಟ್ಕೊಳ್ಬೇಕು ಅಂತ ಫೈನ್ ಇದಾಯ್ತು ಇನ್ನು ಮೂರನೇದು ನಾವು ಜಾಬ್ ಮಾರ್ಕೆಟ್ ಬಗ್ಗೆ ಮಾತಾಡೋದಿದ್ರೆ ಹೆಂಗೆ ಸರ್ ಜಾಬ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ ಮೂರಲ್ಲಿ ಹಿಂಗೆ ಇಂಪ್ರೂವ್ ಆಗುತ್ತೆ ಮೊನ್ನೆ ನನಗೆ ಸೆಂಟ್ರಲ್ ಮಿನಿಸ್ಟ್ರು ಅಶ್ವಿನಿ ವೈಷ್ಣವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅವ್ರು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನಲ್ಲಿ ಸುಮಾರು ಒಂದು ಇನ್ನೂರು ಜನ ಬಿಸ್ನೆಸ್ ಮೆನ್ಸ್ನ ಒಂದು ಇಂಟ್ರಾಕ್ಷನ್ ಕರೆದಿದ್ರು ಅವತ್ತು ಅವ್ರ ಜೊತೆ ಮಾತಾಡುವಾಗ ಅವರು ಜಾಬ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ರು ಈಗ ಲಾಸ್ಟ್ ಆರು ತಿಂಗಳಲ್ಲಿ ಪ್ರತಿ ತಿಂಗಳು ನಾವು ಸುಮಾರು ಜಾಬ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಬಹಳ ಚೆನ್ನಾಗಿ ನಡೀತಿದೆ ಹಾಗಾಗಿ ಜಾಬ್ ಮಾರ್ಕೆಟ್ ಇಂಪ್ರೂವ್ ಆಗಿದೆ ಅಂತೆಲ್ಲ ಒಂದು ಸ್ಟಾಟಿಸ್ಟಿಕ್ಸ್ ಕೊಟ್ಟರು ನಾನು ಕೂಡ ವೆರಿಫೈ ಮಾಡಿದೆ ಲುಕ್ಸ್ ಗುಡ್ ಲಾಸ್ಟ್ ಆರು ತಿಂಗಳಲ್ಲಿ ಜಾಬ್ ಮಾರ್ಕೆಟ್ ಇಂಪ್ರೂವ್ ಆಗಿದೆ ಆದರೆ ಸಮಸ್ಯೆ ಆಗಿರೋದು ಏನು ಅಂದರೆ ಈ ಜಾಬ್ ಅಂತ ಬಂದ ತಕ್ಷಣ ಇಲ್ಲಿ ನೀವು ಮೂರು ಥರದ ಜಾಬ್ಗಳನ್ನ ನೋಡ್ತೀವಿ ಒಂದು ಈ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ ಅಲ್ಲಿ ನೋಡೋದು ಅಲ್ಲಿ ಏನು ಬಹಳ ಡಿಫ್ರೆನ್ಸ್ ಆಗ್ತಿಲ್ಲ ಇಲ್ಲಿ ನ್ಯೂಸ್ ಪೇಪರ್ ಹೆಡ್ಲೈನಿಗೋಸ್ಕರ ಟಿ ವಿ ಹೆಡ್ಲೈನಿಗೋಸ್ಕರ ಇಷ್ಟು ಜನ ಹೈ ಮಾಡ್ತೀವಿ ಅಷ್ಟು ಜನ ಮಾಡ್ತೀವಿ ಯಾವ ಪ್ರಯತ್ನವೂ ಮಾಡ್ತಿಲ್ಲ ಅವರು ಸೊ ಹಾಗಾಗಿ ಗೌರ್ಮೆಂಟ್ ಲೆಕ್ಕದಲ್ಲಿ ಹೋದರೆ ಜಾಬ್ ಮಾರ್ಕೆಟ್ ಏನು ಇಂಪ್ರೂವ್ ಆಗ್ತಿ ಆಗ್ತಿಲ್ಲ ಇನ್ನು ಎರಡನೇದು ನಮ್ಮ ಲಾರ್ಜ್ ಪ್ರೈವೇಟ್ ಕಂಪ್ನಿಗಳಿದಾವೆ ಹೌದು ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋ ಥರದ ರಿಲಯನ್ಸ್ ಥರದ್ದು ಬಹಳ ಅಡಾನಿಯವರು ಇರೋ ಇಲ್ಲಿ ಈ ದೊಡ್ಡ ಕಂಪನಿಗಳು ದೊಡ್ಡದಾದ ಹಾಗಾಗಿ ಅಲ್ಲಿ ಹೈರಿಂಗ್ ಚೆನ್ನಾಗ್ ಆಗ್ತಿದೆ ಮತ್ತೆ ಸಣ್ಣ ಕಂಪ್ನಿಗಳಿದಾವೆ ಮೂರನೇ ಪ್ರಾಫಿಟಬಲ್ ಆಗಿ ರನ್ ಆಗ್ತಿದಾವೆ ಬಹಳ ಒಳ್ಳೊಳ್ಳೆ ಕಂಪ್ನಿಗಳು ಎಂ ಎಸ್ ಇ ಅಂತೀವಲ್ಲ ಎಂ ಎಸ್ ಇ ಸೆಕ್ಟರ್ ಪರವಾಗಿಲ್ಲ ಸಾಧಾರಣ ಮಟ್ಟಿಗೆ ಮಾಡ್ತಿದೆ ಈ ನಾಲ್ಕನೇದು ಈ ಫಂಡೆಡ್ ಹೌದು ನಮ್ಮ ನಮ್ತಾರದು ಕೂಡ ಫಂಡೆಡ್ ಸ್ಟಾರ್ಟ್ ಅವ್ರು ಲಾಭ ಮಾಡ್ತಿಲ್ಲ ಅಟ್ ಲೀಸ್ಟ್ ಫ್ರೀಡಮ್ ಆ್ಯಪಲ್ಲಿ ನಾವು ಲಾಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿಲ್ಲ ನಾವು ಬಟ್ ಕೆಲವು ಸ್ಟಾರ್ಟಪ್ಗಳಲ್ಲಿ ಇಟ್ ಟೆಕ್ ಕಂಪ್ನಿಗಳೆಲ್ಲ ಈಗ ಬೈಜು ನೋಡಿದಿರಿ ಅಕಾಡೆಮಿ ಈಗ ಭಾಳಷ್ಟು ಈ ಸ್ಟಾರ್ಟಪ್ಗಳಲ್ಲಿ ಅವರು ಲಾಸ್ ಮಾಡ್ಕೊಂಡು ಬಿಸ್ನೆಸ್ ನಡ್ ಮಾಡ್ತೀರ ಕರೆಕ್ಟ್ ಅವ್ರಿಗೀಗ ಈಗ ಒಂಥರ ವೆಂಟಿಲೇಟರ್ ಇದ್ದಂಗೆ ಹೌದು ಅವ್ರು ಹೆಂಗೆ ಅಂದರೆ ಫಂಡ್ ಬಂತು ಅಂದರೆ ಮಾತ್ರ ಬಿಸ್ನೆಸ್ ರನ್ ಮಾಡೋಕ್ಕಾಗತ್ತೆ ಪ್ರತಿ ತಿಂಗಳು ನೂರಾರು ಕೋಟಿ ರೂಪಾಯಿ ಲಾಸ್ ಆಗ್ತದೆ ಅದಕ್ಕೋಸ್ಕರ ಜನರನ್ನು ಎಂಪ್ಲಾಯಿಸಿದ್ದಾರೆ ಈಗ ಇನ್ವೆಸ್ಟರ್ಸ್ ಕಡೆಯಿಂದ ದುಡ್ಡು ಬರಬೇಕು ಹೌದು ನಾವು ಈಗ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಒಂದು ರಿಸೆಷನ್ ಬರುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೊದಲ ಭಾಗದಲ್ಲಿ ರಿಸೆಷನ್ ಬರುತ್ತೆ ಅನ್ನುವ ಬೇರೆ ಬೇರೆ ಪಂಡಿತರ ಒಂದು ಎಕ್ಸ್ಪೆಕ್ಟೇಷನ್ ಬಿಸಿ ತಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ಫ್ಯಾಕ್ಟ್ ಎಲಾನ್ ಮಸ್ಕ್ ಅವರು ಕೂಡ ಭಾರತಕ್ಕೂ ಕೂಡ ಇದಕ್ಕೆ ನಮ್ಮ ಸ್ಟಾರ್ಟ್ಅಪ್ ಸಿಸ್ಟಮ್ ಅಲ್ಲಿ ಫಂಡಿಂಗ್ ವಿಂಟರ್ ಅಂತಾರೆ ಫಂಡಿಂಗ್ ವಿಂಟರ್ ಅಂದ್ರೆ ಹೂಡಿಕೆ ಮಾಡೋರು ಈಗ ಈ ಗೆ ಇನ್ವೆಸ್ಟ್ ಮಾಡೋದು ಒಂಥರ ಚಳಿಗಾಲ ಅಂತ ಇಲ್ಲಿ ಯಾವ್ದು ಹೂಡಿಕೆ ಆಗ್ತಿಲ್ಲ ಅಂತ ಈ ಫಂಡಿಂಗ್ ವಿಂಟರ್ ಶುರು ಆಗ್ಬಿಟ್ಟು ಯಾವ ಹೊಸ ಇನ್ವೆಸ್ಟ್ಮೆಂಟ್ ಆಗ್ತಿಲ್ಲ ಹೊಸ ಇನ್ವೆಸ್ಟ್ಮೆಂಟ್ ಆಗಬಿದ್ದಾಗ ತಿಂಗಳ ನೂರಾರು ಕೋಟಿ ರೂಪಾಯಿ ಲಾಸ್ ಮಾಡ್ಕೊಂಡು ಬಿಸ್ನೆಸ್ ನಡೆಸೋರೆಲ್ಲ ಈಗ ಸಡನ್ ಆಗಿ ಹೆಂಗ್ ರನ್ ಮಾಡ್ತಾರೆ ಹಾಗಾಗಿ ಕ್ಯಾಶ್ ನ ಕನ್ಸರ್ವ್ ಮಾಡಬೇಕು ಇರೋ ಕ್ಯಾಶ್ ನ ಲಾಸ್ ಕಡಿಮೆ ಮಾಡ್ಕೊಳ್ಳೋಣ ಅಂತ ಯಾವ ಎಂಪ್ಲಾಯೀಸ್ ಬೇಡ ಅವರು ತೆಗಿತಿದ್ದಾರೆ ಹಾಗಾಗಿ ಬಿಸಿ ತಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಸಣ್ಣ ಪುಟ್ಟವರಿಗಲ್ಲ ಬರೀ ನಿಮಗೆ ಯಾರು ಲಾಸ್ ಮಾಡ್ಕೊಂಡು ಬಿಸ್ನೆಸ್ ನಡೆಸ್ತಿದ್ರಲ್ಲ ಅವ್ರು ಮಾತ್ರ ಅಲ್ಲ ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಗೀಗ ಗೂಗಲ್ ನವರು ಇಪ್ಪತ್ತು ಸಾವಿರ ಜನ ಕೆಲಸನ ತೆಗಿತಿದ್ದೀವಿ ಅಮೆಝಾನ್ ಇಪ್ಪತ್ತು ಸಾವಿರ ಟ್ವಿಟರ್ ಫೇಸ್ಬುಕ್ ಹತ್ತು ಹನ್ನೆರಡು ಸಾವಿರ ಟ್ವಿಟರ್ ಬಿಡಿ ಅರ್ಧ ಭಾಗ ಎಂಪ್ಲಾಯ್ ಅಗದ್ಬಿಟ್ಟು ಅರವತ್ತು ಪರ್ಸೆಂಟ್ ಎಂಪ್ಲಾಯ್ ತೆಗೆದುಬಿಟ್ಟು ಆಮೇಲೆ ಇಂಡಿಯಾದಲ್ಲೂ ಕೂಡ ಒಂದಷ್ಟು ಕಮ್ಮಿಗಳು ತೆಗೆಟ್ಟಿದ್ದಾರೆ ಸೊ ಇದೇನಾಗತ್ತೆ ನಿಮ್ಗೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಜಾಬ್ ಕ್ರಿಯೇಷನ್ ಇದೆಯಲ್ಲ ಒಬ್ಬ ಒಂದು ಲಕ್ಷ ಸಂಬಳ ತಗೊಂಡವನು ಇದ್ದ ಅಂದ್ರೆ ಅವನಿಂದ ಇನ್ನಿಬ್ರು ಮೂರು ಜನ ಕೆಲಸ ಸಿಗತ್ತೆ ಇವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಲಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೊಂಡವರು ಅವ್ರ ಕೆಲಸ ಹೋಯ್ತು ಅಂದ್ರೆ ಇಲ್ಲಿ ಎರಡು ಮೂರು ಜಾಬು ಸಣ್ಣ ಪುಟ್ಟ ಇನ್ಫಾರ್ಮಲ್ ಸೆಕ್ಟರ್ ಕಡಿಮೆ ಆಗುತ್ತೆ ಓಕೆ ಈ ಎಮ್ ಎಸ್ ಎಮ್ ಎ ಬಿಸ್ನೆಸ್ ಕಡಿಮೆ ಆಗುತ್ತೆ ಚಾರ್ಟ್ ಸೆಂಟರ್ ಬಿಸ್ನೆಸ್ ಕಡಿಮೆ ಆಗುತ್ತೆ ರೆಸ್ಟೋರೆಂಟ್ ಬಿಸ್ನೆಸ್ ಕಡಿಮೆ ಆಗುತ್ತೆ ಇದೆಲ್ಲ ಇಂಡೈರೆಕ್ಟ್ ಎಫೆಕ್ಟ್ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಅದೊಂದು ಎಂಟೈರ್ ಸಪ್ಲೈ ಚೈನ್ ಬ್ರೇಕ್ ಆಗುತ್ತೆ ಇದು ಜಾಬ್ ಮಾರ್ಕೆಟ್ಗೆ ಹೊಡೆತ ಆಗುತ್ತೆ ಬಹಳಷ್ಟು ಜನ ನಾನು ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಭಾರತ ಹಿಸ್ಟಾರಿಕಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡ್ರಿವನ್ ಜಾಬ್ ನಾವೆಲ್ಲ ಸ್ವಂತ ಉದ್ಯೋಗ ಮಾಡೋದು ಕೃಷಿ ಮಾಡ್ತಿದ್ದೆ ಇಲ್ಲ ಸಣ್ಣ ಪುಟ್ಟ ಟ್ರೇಡು ಮತ್ತೊಂದು ಮ್ಯಾನುಫ್ಯಾಕ್ಚರಿಂಗು ಮಾಡ್ತಾರೆ ಇತ್ತೀಚೆಗೆ ಏನಾಗಿದೆ ಯಾವುದೋ ಒಂದು ದೊಡ್ಡ ಕಂಪ್ನಿ ಬರುತ್ತಂತೆ ಒಂದು ಲಕ್ಷ ಜನ ಕೆಲಸ ಕೊಡುತ್ತಂತೆ ನಾನು ಒಂದು ಲಕ್ಷ ಜನನ ಜಾಯ್ನ್ ಮಾಡ್ಬಿಡ್ತೀವಿ ಆ ಕಂಪ್ನಿ ಮುಳುಗೋಯ್ತು ಅಂದ್ರೆ ಒಂದು ಲಕ್ಷ ಜನ ಬೀದಿಗೆ ಹೌದು ಕರೆಕ್ಟ್ ನಾವು ನೋಡಿದೀವಿ ಎಷ್ಟೋ ಫ್ಯಾಕ್ಟ್ರಿಗಳು ಮುಚ್ಚೋದಾಗ ಸಾವಿರಾರು ಜನ ಸೂಸೈಡ್ ಮಾಡ್ಕೊಂಡಿದ್ದು ಅವ್ರಿಗೆ ಸೆಟಲ್ಮೆಂಟ್ ಸಿಕ್ಕಿಲ್ಲ ಯಾಕಂದ್ರೆ ಏನಾಗಿ ಬಿಡುತ್ತೆ ಅವ್ರಂತಾರೆ ಹೀಗಾಗ್ಬಿಡ್ತಾರೆ ಆ ಕಡೆ ಈ ಕಡೆ ನೋಡಲ್ಲ ಬದುಕು ಅಂದ್ರೆ ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋದೆ ಕೆಲಸ ಮಾಡದೆ ಮನೆಗೆ ಬಂದೆ ನಂಗೆ ಸಂಬಳ ಬಂತು ಹೆಂಗೋ ರಿಟೈರ್ ಆಗ ತನಕ ಸಂಬಳ ಜೀವನ ಇರುತ್ತೆ ಅಂತ ಆಮೇಲೆ ಹೊರಗಡೆ ಬರೋದು ಅವನ ಮಾಲ್ ಹತ್ರ ಅಲ್ಲ ಅವನು ಇಡೀ ಫ್ಯಾಮಿಲಿನೇ ಬೀದಿಗೆ ಬಂದ ಈಗ ರಾಕೇಶ್ ಅವ್ರ ತಂದೆ ಒಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತೀವಿ ಅವ್ರ ತಂದೆ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಕ್ಲೋಸ್ ಆಯ್ತು ಸಮಸ್ಯೆ ಆಯ್ತು ಈ ತರ ಎಷ್ಟೋ ಜನ ನೋಡಿದೀವಿ ಸೊ ಹಾಗಾಗಿ ಜಾಬ್ ಮಾರ್ಕೆಟ್ ಒಂದು ವೇಳೆ ಹೊರತಾ ಇದು ಕಂಟಿನ್ಯೂ ಆಯಿತು ಅಂದ್ರೆ ಜಾಬ್ ಮಾರ್ಕೆಟ್ ಬಹಳ ಸಮಸ್ಯೆ ಆಗುತ್ತೆ ಅದಕ್ಕೆ ನನ್ನ ಸಜೆಷನ್ ಮುಂದೆ ನಾನು ಹೇಳ್ತೀನಿ ಕೂಡ ದುಡಿಮೆ ಯಾರೋ ಕೊಡುವ ಭಿಕ್ಷೆ ಆಗ್ಬಾರ್ದು ನಿಮ್ಮ ಸಾಮರ್ಥ್ಯ ಒಂದು ವೇಳೆ ಎಲ್ಲೋ ಕೆಲಸ ಮಾಡ್ತಿದ್ದೀರಿ ನಾಳೆ ವೇಳೆಗೆ ಅವ್ರ ಕೆಲಸ ಇಲ್ಲ ಅಂದ್ರೆ ತಲೆ ಬೀಸಿನೆಲ್ಲ ಖುಷಿ ಪಡ್ಕೊಂಡು ಬರ್ಬೇಕು ಆ ಸಾಮರ್ಥ್ಯ ಬೆಳೆಸ್ಕೋಬೇಕು ಕಲಿಕೆ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅದು ಮುಂದೆ ಬರ್ತೇವೆ ನಾನು ರಿಸೆಪ್ಷನ್ ಬಗ್ಗೆ ಸಪರೇಟ್ ಮಾತಾಡ್ತೀನಿ ಬಹಳಷ್ಟು ಜನಕ್ಕೆ ರಿಸೆಷನ್ ಬಗ್ಗೆ ತಿಳ್ಕೊಳ್ಳುವಂಥದ್ರ ಬಗ್ಗೆ ಕ್ಯೂರಿಯಾಸಿಟಿ ಯಾಕಂದ್ರೆ ಎಷ್ಟೋ ಜನರ ಬದುಕು ಇವತ್ತು ಹಿಂಗಿಂಗ್ ಅದಕ್ಕೋಸ್ಕರ ಭಾರತ ಮತ್ತು ಚೀನಾದ ಗಡಿ ವಿವಾದ ಎರಡ್ ಸಾವಿರದ ಇಪ್ಪತ್ತ್ ಭಾರತದ ಆರ್ಥಿಕತೆಯ ಮೇಲೆ ಅಥವಾ ಭಾರತದ ಜನಸಾಮಾನ್ಯರ ಮೇಲೆ ಏನಾದರೂ ಪರಿಣಾಮ ಬೀರುವಂತಿಲ್ಲ ಭಾರತ ಮತ್ತು ಚೈನಾ ಗಡಿಯಲ್ಲಿ ಸಮಸ್ಯೆ ಹೆಚ್ಚಾದ್ರೆ ಒಳ್ಳೇದು ಅಂತ ಭಾರತ ಇವತ್ತು ಪ್ರಪಂಚದ ನಂಬರ್ ಟು ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಇದಕ್ಕೆ ಕಾರಣ ಅಗೇನ್ ಚೈನಾದಿಂದ ಜನ ಹೊರಗಡೆ ಬರ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾಕ್ಕೆ ಶಿಫ್ಟ್ ಮಾಡಿ ಆ ಶಿಫ್ಟ್ ಆಗಬೇಕು ಒಂದು ವೇಳೆ ಬಾರ್ಡರ್ ಇಶ್ಯೂ ಎಸ್ಕುಲೇಟ್ ಆಗಿ ಯುದ್ಧ ನಡೀತು ಅಂದರೆ ಭಾರತದ ಎಕಾನಮಿ ಅಂದರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಯಾಕಂದರೆ ಯುದ್ಧ ಅಂದಕ್ಷಣ ನೀವು ಅಲ್ಲಿ ಹೋಗಿ ದುಡ್ಡನ್ನು ಬರ್ನ್ ಮಾಡೋದು